Hello guys, welcome back to Mahi Updates Educational YouTube channel. Scholarship 2022-2023 update ಗೆ ನಿಮಗೆ ಸ್ವಾಗತ. ಗೈಸ್, ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಕೋಬಹುದು. ಏನಂತ ಅಂದ್ರೆ, ಈಗ ಫ್ರೆಶ್ ಅಪ್ಲಿಕೇಶನ್ ಮತ್ತೆ ರಿನ್ಯೂವಲ್ ಅಪ್ಲಿಕೇಶನ್ ಆದ್ರೆ ಓಪನ್ ಆಗಿದೆ ಸುಜ್ಞಾನ ನಿಧಿ ಸ್ಕಾಲರ್ಶಿಪ್ ಅಂತ. ಇದನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸ್ಕಾಲರ್ಶಿಪ್ ಅಂತಾನೂ ಕೂಡ ಕರೀತಾರೆ. ಮತ್ತೆ ಈ ಒಂದು ಸ್ಕಾಲರ್ಶಿಪ್ ಅನ್ನ SKDRDP ಸ್ಕಾಲರ್ಶಿಪ್ ಅಂತ ಕೂಡ ಕರೀತಾರೆ. ಈ ಒಂದು ಸ್ಕಾಲರ್ಶಿಪ್ 100% ಬರುವಂತಹ ಸ್ಕಾಲರ್ಶಿಪ್ ಇದು. ನೋಡಿ, ಈ ಒಂದು ಸ್ಕಾಲರ್ಶಿಪ್ ದು ಯಾವ ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡಬೇಕು, ಇದರ ಎಲಿಜಿಬಿಲಿಟೀಸ್ ಏನು, ರಿನ್ಯೂವಲ್ ಮಾಡ್ಬೇಕಂದ್ರೆ ಈ ಸತಿ ಒಂದು ಪ್ರೊಸೀಜರ್ ಆದ್ರೆ ಇದೆ. ರಿನ್ಯೂವಲ್ ವಿದ್ಯಾರ್ಥಿಗಳಿಗೆ, ಫ್ರೆಶ್ ವಿದ್ಯಾರ್ಥಿಗಳಿಗೆ, ಎಲ್ಲಾ ಒಂದು ವಿದ್ಯಾರ್ಥಿಗಳಿಗೂ ಒಂದು ಇಂಪಾರ್ಟೆಂಟ್ ಅಪ್ಡೇಟ್. ಈಗ ಎಲ್ಲ ಒಂದು ವಿದ್ಯಾರ್ಥಿಗಳು ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಅನ್ನು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿ, ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಯಾಕಂದ್ರೆ ನೀವು ಕೊಡೋ ಸಬ್ಸ್ಕ್ರೈಬ್ ಇಂದ ನಾವು ಕಂಟಿನ್ಯೂಸ್ ಅಪ್ಡೇಟ್ಸ್ ಕೊಡಕ್ ಸಾಧ್ಯ. ಕೆಳಗಡೆ ರೆಡ್ ಕಲರ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿ. ನೀವು ಕೊಡೋ ಲೈಕ್ ಇಂದ ನಾವು ಕಂಟಿನ್ಯೂಸ್ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಆದ್ರೆ ಕೊಡಕ್ ಸಾಧ್ಯ. ಪ್ರತಿಯೊಬ್ಬರು ಲೈಕ್ ಮಾಡಿಬಿಡಿ. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೀನಿ. ಈ ಒಂದು ಸ್ಕಾಲರ್ಶಿಪ್ ದು ವೆಬ್ಸೈಟ್ ಬಂದ್ಬಿಟ್ಟು SKDRDP India.org ಅಂತ. ಈ ಒಂದು ವೆಬ್ಸೈಟು, ಈ ಒಂದು ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಜಸ್ಟ್ ಇದನ್ನ ಟೈಪ್ ಮಾಡಿಬಿಟ್ಟು ಸರ್ಚ್ ಕೊಡಿ. ಸರ್ಚ್ ಕೊಟ್ಟು ಇಲ್ಲಿ ಸ್ಕ್ರೋಲ್ ಮಾಡಿದ ಕೂಡಲೇ ನಿಮಗೆ ಇಲ್ಲಿ ಹೋಮ್ ಪೇಜ್ ಅಲ್ಲೇ ನಿಮಗೆ ಈ ತರ ಒಂದು ಸ್ಕ್ರೋಲ್ ಆಗ್ತಿರುತ್ತೆ. ನೀವು ಇಲ್ಲಿ ನೋಡ್ಬೋದು ಏನಂತ ಸ್ಕ್ರೋಲ್ ಆಗ್ತಿರುತ್ತೆ ಅಲ್ಲ ಅಂದ್ರೆ, ಇಲ್ಲಿ ಕ್ಲಿಕ್ ಕಿಯರ್ ಅಂತ ನೋಡಿ, ಇಲ್ಲಿ ಕ್ಲಿಕ್ ಕಿಯರ್ ಫಾರ್ ಸುಜ್ಞಾನ ನಿಧಿ ಸ್ಕಾಲರ್ಶಿಪ್ ಅಂತ. ಅಲ್ಲೇ ನೀವು ಜಸ್ಟ್ ಒಂದು ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಡೈರೆಕ್ಟ್ ಓಪನ್ ಆಗುತ್ತೆ ಸುಜ್ಞಾನ ನಿಧಿ ಅಪ್ಲಿಕೇಶನ್ ಅಂತ ಒಂದು ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಅಪ್ಲಿಕೇಶನ್ ಅಂತ ಇದು ಯಾವ ರೀತಿ ಇರುತ್ತೆ, ಪ್ರೊಸೀಜರ್ ಏನು, ಎಲಿಜಿಬಿಲಿಟೀಸ್ ಏನು, ಎಲ್ಲ ಅವರೇ ಮೆನ್ಷನ್ ಮಾಡಿಬಿಟ್ಟಿರ್ತಾರೆ. ನೋಡಿ, ಈಗ ಮೊದಲನೇದಾಗಿ ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳೋದಾದ್ರೆ, ಈ ಫ್ರೆಶ್ ವಿದ್ಯಾರ್ಥಿಗಳು ಯಾರು ನೋಡ್ತಿದ್ದೀರೋ ಅಂದ್ರೆ, ಈ ಹೊಸದಾಗಿ ಅಪ್ಲಿಕೇಶನ್ ಹಾಕೋ ವಿದ್ಯಾರ್ಥಿಗಳು ನಿಮ್ಮ ಸೆಕೆಂಡ್ ಇಯರ್ ಮುಗ್ದಿರ್ಬೇಕು. ಸೆಕೆಂಡ್ ಇಯರ್ ಮುಗ್ದು ಯಾವುದೋ ಒಂದು ಕೋರ್ಸ್ಗೆ ಡಿಗ್ರಿಗೆ ಜಾಯ್ನ್ ಆಗಕ್ಕೆ ಹೋಗ್ತಿರ್ತೀರಾ. ನೀವು ಜಾಯ್ನ್ ಆಗಿರುವಂತಹ ವಿದ್ಯಾರ್ಥಿಗಳು ನಿಮ್ಮ ಪೇರೆಂಟ್ಸ್ ಅಂದ್ರೆ ನಿಮ್ಮ ಫಾದರ್ ಆಗ್ಲಿ ಇಲ್ಲ ನಿಮ್ಮ ಮದರ್ ಆಗ್ಲಿ, ಏನ್ ಮಾಡ್ಬೇಕಂದ್ರೆ, ಸುಜ್ಞಾನ ನಿಧಿ ಅಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ನಿಮಗೆ ಒಂದು ಇದಿರುತ್ತೆ, ಸಂಘ ಇರುತ್ತೆ. ಆ ಒಂದು ಸಂಘದಿಂದ, ಧರ್ಮಸ್ಥಳದ ಸಂಘ ಅಂತ ಇರುತ್ತೆ, ಆ ಸಂಘದಿಂದ ಏನಾಗುತ್ತಂದ್ರೆ ಒಂದು ಲೋನ್ ಆದ್ರೆ ಕೊಡ್ತಿರ್ತಾರೆ ನಿಮ್ ಪೇರೆಂಟ್ಸ್ಗೆ, 50,000 1,00,000 ಈ ತರ ಲೋನ್ ಕೊಡ್ತಿರ್ತಾರೆ. ವೀಕ್ಲಿ ವೀಕ್ಲಿ ಕಟ್ತಿರ್ತಾರೆ ನಿಮ್ ಪೇರೆಂಟ್ಸ್. ನಿಮ್ ಪೇರೆಂಟ್ಸ್ ಅನ್ನ ಒಂದು ಒಮ್ಮೆ ಕೇಳಿ ನೋಡಿ, ಅವ್ರ ಸಂಘದಲ್ಲಿ ಇರ್ತಾರೆ. ಕೆಲವ್ರು ಲೋನ್ ಎತ್ಕೊಂಡಿರೋರು 10,000 ರೂಪಾಯಿ ಆದ್ರೆ ಕಟ್ತಿರ್ತಾರೆ. ಈ ಒಂದು ಸ್ಕಾಲರ್ಶಿಪ್ ಬೆನಿಫಿಟ್ಸ್ ಏನಂದ್ರೆ, ನಿಮಗೆ 10,000 ಆದ್ರೆ ಈ ಒಂದು ಸ್ಕಾಲರ್ಶಿಪ್ ಬರುತ್ತೆ, ನಿಮ್ಗೆ ಒಂದೇ ಸತಿ ಹಾಕಲ್ಲ, ತಿಂಗಳ ತಿಂಗಳ ಖರ್ಚಿಗೆ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳಿಗೆ ತಿಂಗಳ ತಿಂಗಳ 1,000 ರೂಪಾಯಿ ಆದ್ರೆ ನಿಮ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಹಾಕ್ತಾರೆ ವಿದ್ಯಾರ್ಥಿಗಳಿಗೆ. 1,000 ರೂಪಾಯಿ ಹಾಕ್ತಾರೆ ತಿಂಗಳ ತಿಂಗಳ ಸ್ಕಾಲರ್ಶಿಪ್. ಇದು 100% ಬರುವಂತಹ ಸ್ಕಾಲರ್ಶಿಪ್. ಮತ್ತೆ ನೋಡಿ, ಈ ಒಂದು ಸ್ಕಾಲರ್ಶಿಪ್ ನೀವು ವಿದ್ಯಾರ್ಥಿಗಳಾಗ್ಬೇಕಂದ್ರೆ ಫಾದರ್ ಮದರ್ ಮಾತ್ರ ಇದ್ರೇನೆ ಹಾಕೋಕ್ಕಾಗುದಾ, ಇಲ್ಲ ಅಂದ್ರೆ ನಮ್ಮ ಒಂದು ಅಂಕಲ್ ಆಂಟಿನೋ ಇಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದಾರೆ ಅಂತ ವಿದ್ಯಾರ್ಥಿಗಳು ಕೇಳ್ಬೋದು. ಓಕೆ, ನಿಮ್ ಫ್ಯಾಮಿಲಿ ಮೆಂಬರ್ಸ್ ಇದ್ರೂ ಆಗ್ತಾರೆ, ಆದ್ರೆ ಒಂದು ಮಗುಗೆ ಮಾತ್ರ ಆಗ್ತಾರೆ, ಇಬ್ರಿಗಂತೂ ಹಾಕಲ್ಲ. ಇಲ್ಲಿ ನೋಡಿ, ಟು ಅಪ್ಲೈ ಕ್ಲಿಕ್ ಇಯರ್ ಅಂತ ಇರುತ್ತೆ. ನೋಡಿ, ಇಲ್ಲಿ ನೀವು ಅಪ್ಲೈ ಕ್ಲಿಕ್ ಇಯರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್ ಲಾಗಿನ್ ಇಯರ್ ಅಂತ ಇರುತ್ತೆ. ಇವರು ರಿಜಿಸ್ಟರ್ಡ್ ಆಲ್ರೆಡಿ ರಿಜಿಸ್ಟರ್ ಆಗದೆ ಇರೋವರು. ಇಲ್ಲಿ ರಿಜಿಸ್ಟರ್ ಫ್ರೆಶ್ ಅಪ್ಲಿಕೇಶನ್ಸ್ ಅಂತ ಒಂದಿದೆ, ಇಲ್ಲಿ ರಿನ್ಯೂವಲ್ ಅಪ್ಲಿಕೇಶನ್ಸ್ ಅಂತ ಒಂದಿದೆ. ರಿಜಿಸ್ಟರ್ ಅಂತ ಕೊಟ್ಬಿಟ್ಟು ಇಲ್ಲಿ ಕೂಡ ಇಲ್ಲಿ ಕೇಳೋ ಡೀಟೇಲ್ಸ್ ಅನ್ನ, ನಿಮ್ಮ SSLC ಡೀಟೇಲ್ಸ್ ಕೇಳುತ್ತೆ. ಆ ಡೀಟೇಲ್ಸ್ ಹಾಕ್ಬಿಟ್ಟು ನೀವು ರಿಜಿಸ್ಟರ್ ಮಾಡಿದ್ರೆ ನಿಮಗೆ ಒಂದು ಮೆಸೇಜ್ ಮುಖಾಂತರ ನಿಮಗೊಂದು ಪಾಸ್ವರ್ಡ್ ಒಂದು ಯೂಸರ್ ID ಬರುತ್ತೆ. ಅಲ್ಲಿ ಲಾಗಿನ್ ಆಗಿ ನೀವು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕ್ಬೋದು. ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಏನಂದ್ರೆ, ನಿಮಗೆ ಈಗ ವಿದ್ಯಾರ್ಥಿಗಳಿಗೆ ನೀವು ಹೀಗೆ ಹಾಕ್ಬೇಕಂತ ಏನಿಲ್ಲ, ಅಪ್ಲಿಕೇಶನ್ ಇನ್ನೂ ಸಾಕಷ್ಟು ಜನ ಅದು ಅಡ್ಮಿಷನ್ ಆಗಿರಲ್ಲ. ನಿಮಗೆ 2023 ಮಾರ್ಚ್ ವರೆಗೂ ಕೂಡ ಟೈಮ್ ಕೊಟ್ಟವ್ರು, ಅಂದ್ರೆ 3ನೇ ತಿಂಗಳವರೆಗೂ ಕೂಡ ನಿಮಗೆ ಟೈಮ್ ಇದೆ. ಎಲ್ಲೊಂದು ವಿದ್ಯಾರ್ಥಿಗಳ ಅಡ್ಮಿಷನ್ ಆಗಲಿ, ಅಡ್ಮಿಷನ್ ಆದಮೇಲೆ ಡೀಟೇಲ್ ವಿಡಿಯೋ ಮಾಡ್ಕೊಡ್ತೀನಿ ನಿಮಗೆ, ಹಿಂಗೆ ಅಪ್ಲೈ ಮಾಡೋದು ಅಂತ ಸ್ಟೆಪ್ ವೈಸ್ ಡೀಟೇಲ್ ವಿಡಿಯೋ ಮಾಡ್ಕೊಡ್ತೀನಿ, ಭಯ ಪಡಬೇಡಿ. ಇದು ಸದ್ಯಕ್ಕೆ ಅಪ್ಡೇಟ್. ಈ ಸ್ಕಾಲರ್ಶಿಪ್ ರಿಲೇಟೆಡ್ ನಿಮ್ಗೆ ಬೇರೆ ಏನೇ ಡೌಟ್ ಇದ್ರು ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡ್ಬೋದು, ಇಲ್ಲಾಂದ್ರೆ ನಿಮ್ಮ ಮನೆಯಲ್ಲಿ ಒಂದ್ಸತಿ ಕೇಳಿ ನೋಡಿ, ಇಲ್ಲಾಂದ್ರೆ ಇಲ್ಲಿ ಕಾಮೆಂಟ್ ಮುಖಾಂತರ ತಿಳಿಸಿ. ಅದ್ರ ಬಗ್ಗೆ ಒಂದು ವಿಡಿಯೋ ಬರುತ್ತೆ. ಇದು ಸದ್ಯಕ್ಕೆ ಅಪ್ಡೇಟ್. ಗೈಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆ.